ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಬಹಳ ಟೇಸ್ಟಿಯಾಗಿ ಮಾಡಬಹುದಾದ ತೊಂಡೆಕಾಯಿಯ ಮೇಲೋಗರ ರೆಸಿಪಿಯನ್ನು ನಿಮಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲದಾಗಿ ಮೇಲೋಗರ ಮಾಡೋಕೆ ತುಂಬಾನೇ ಎಳೆಯದಾದ ಫ್ರೆಶ್ ಆದ ಊರ ತೊಂಡೆಕಾಯಿ ಸಿಕ್ಕರಂತೂ ತುಂಬಾನೇ ಒಳ್ಳೇದು. ಇಲ್ಲಿ ನಾನು ಊರ ತೊಂಡೆಕಾಯಿಯನ್ನು ತಕೊಂಡಿದ್ದೇನೆ. ಅದನ್ನು ನಾವು ಚೆನ್ನಾಗಿ ತೊಳೆದ ನಂತರ ಉದ್ದುದ್ದವಾಗಿ ಕಟ್ ಮಾಡಬೇಕು. ಅದರ ಜೊತೆಗೆ ಎರಡು ಹಸಿಮೆಣಸನ್ನು ಕೂಡ ಈ ತರ ಉದ್ದವಾಗಿ ಕಟ್ ಮಾಡಿ ಒಂದು ಪಾತ್ರದಲ್ಲಿ ನೀರು ತಕೊಂಡು ಅದಕ್ಕೆ ಹಾಕೋಣ. ಇನ್ನು ನೋಡಿ, ತೊಂಡೆಕಾಯಿ ಹೊರಗಿನಿಂದ ಹಸಿರಾಗಿ ಕಂಡ್ರು ಒಳಗಡೆ ಕೆಲವೊಮ್ಮೆ ಹಣ್ಣಾಗಿರುತ್ತೆ. ಅಂಗಡಿಯಿಂದ ತಂದ್ರಂತೂ ಜಾಸ್ತಿ ಹಣ್ಣಾಗಿರುತ್ತೆ. ಜಾಸ್ತಿ ಹಣ್ಣಾದ ತೊಂಡೆಕಾಯಿ ಸಿಕ್ಕರಂತೂ ನಾನು ಈ ಮೊದಲು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ತೊಂಡೆಕಾಯಿಯ ಬಾಳ್ಕಿನ ರೆಸಿಪಿ. ಆ ತರ ಮಾಡಿಟ್ರಂತೂ ನಿಮಗೆ ಊಟ ಜೊತೆಗೆ ಸೇರಿಸ್ಕೊಂಡು ತಿನ್ಬೋದು. ಈ ತರ ಮೇಲೋಗರ ಮಾಡೋಕ್ಕಂತೂ ಜಾಸ್ತಿ ಎಳೆಯದಾದ ತೊಂಡೆಕಾಯಿ ಇದ್ರೆ ಟೇಸ್ಟು ಜಾಸ್ತಿ ಇರುತ್ತೆ. ನೋಡಿ, ಎಲ್ಲವನ್ನು ಇದೇ ತರ ಕಟ್ ಮಾಡಿ ತಕೊಳ್ಳೋಣ. ತೊಂಡೆಕಾಯಿ ತಿನ್ನೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನೋಡಿ, ಈಗೆಲ್ಲ ಕಟ್ ಮಾಡಿ ಆಗಿದೆ. ಇನ್ನು ನಾವು ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕೋಣ. ಹಾಗೆಯೇ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಲಿಕ್ಕೆ ಸ್ಟವ್ ಅಲ್ಲಿ ಇಡೋಣ. ನೋಡಿ, ಈಗ ಮುಚ್ಚಳ ತೆಗೆದು ನೋಡುವಾಗ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ಆಮೇಲೆ ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಬೇಯಿಸಿ ತೆಗಿಬೇಕು. ತೊಂಡೆಕಾಯಿ ಹೋಳೆಲ್ಲ ಬೇಯೋ ಟೈಮ್ನಲ್ಲಿ ನಾವು ತೆಂಗಿನಕಾಯಿ ತುರಿಯನ್ನು ಮಾಡಿಕೊಳ್ಳೋಣ. ಅದಕ್ಕೆ ಬೇಕಾಗಿ ಒಂದು ಫ್ರೆಶ್ ಆದ ನೀರಿರುವ ಹಸಿ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಇನ್ನು ನೋಡಿ, ಈ ಥರ ಒಡೆದುಕೊಳ್ಳೋಣ. ನೀರಿಲ್ಲದ ತೆಂಗಿನಕಾಯಿಯನ್ನು ನೀವು ಮೇಲೋಗರಕ್ಕೆ ಉಪಯೋಗಿಸಬೇಡಿ. ಆದಷ್ಟು ನೀರಿರುವ ಹಣ್ಣಾದ ಒಳ್ಳೆ ಹಸಿ ಇರುವ ತೆಂಗಿನಕಾಯಿಯನ್ನೇ ಉಪಯೋಗಿಸಿ. ಈ ಥರದಿದ್ದರೆ ತುಂಬಾ ಒಳ್ಳೆಯದು. ನೀರಾರಿದ ತೆಂಗಿನಕಾಯಿಯನ್ನು ನೀವು ಸಾಂಬಾರಿಗೆ ಮಾತ್ರ ಹಾಕ್ಕೊಳ್ಳಿ, ಆದರೆ ಈ ಥರದ ಮೇಲೋಗರ ಮಾಡೋಕ್ಕೆ ಉಪಯೋಗಿಸಬೇಡಿ. ಇನ್ನು ನೋಡಿ, ಈ ಥರದ ಕೆರೆಮಣೆಯನ್ನು ಉಪಯೋಗಿಸಿ ಚೆನ್ನಾಗಿ ತೆಂಗಿನಕಾಯಿಯನ್ನು ತುರಿದು ತಕೊಳ್ಳೋಣ. ಇದು ಸ್ವಲ್ಪ ಸಣ್ಣ ಗಾತ್ರದ ತೆಂಗಿನಕಾಯಿ ಆದ ಕಾರಣ ನಾನು ಇಡೀ ತೆಂಗಿನಕಾಯಿಯನ್ನು ಈ ಮೇಲೋಗರಕ್ಕೆ ಉಪಯೋಗಿಸ್ತಾ ಇದ್ದೇನೆ. ನೋಡಿ, ಈಗ ಚೆನ್ನಾಗಿ ತುರಿದಾಗಿದೆ. ಇನ್ನೊಂದು ಮಿಕ್ಸಿ ಜಾರಿ ತಗೊಂಡು ಅದಕ್ಕೆ ಒಂದು ಹಸಿಮೆಣಸನ್ನು ಹಾಗೂ ತೆಂಗಿನಕಾಯಿ ತುರಿಯನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಬೇಕು. ನಾನಿಲ್ಲಿ ಗ್ರೈಂಡ್ ಮಾಡುವಾಗಲೇ ಸ್ವಲ್ಪ ಹುಳಿಯಾದ ಮಜ್ಜಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೇನೆ. ಇನ್ನು ಚೆನ್ನಾಗಿ ನುಣ್ಣನೆ ಗ್ರೈಂಡ್ ಮಾಡಿ ತೆಗಿಬೇಕು. ನೋಡಿ, ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇನ್ನು ನಾವು ನಮ್ಮ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡೋಣ. ನೋಡಿ, ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಜಾಸ್ತಿ ಬೆಂದು ಕರಡು ಅಗತ್ಯ ಇಲ್ಲ, ಈ ಥರ ಆದರೆ ಸಾಕು. ಇನ್ನು ನಾವು ಕಡೆದಿಟ್ಟ ತೆಂಗಿನಕಾಯಿ ಮಿಕ್ಸನ್ನು ಇದಕ್ಕೆ ಸೇರಿಸಿಕೊಳ್ಳೋಣ. ಸ್ವಲ್ಪ ನೀರು ಕೂಡ ಸೇರಿಸಿದ್ದೇನೆ. ಇನ್ನು ಸೌಟ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ಇನ್ನು ನಾವು ಇದನ್ನು ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಕುದಿಸಬೇಕು. ಸಾಂಬಾರು ಕುದಿಸುವ ರೀತಿಯಲ್ಲಿ ಜಾಸ್ತಿ ಹೊತ್ತು ಕುದಿಸುವ ಅಗತ್ಯ ಇಲ್ಲ, ಸ್ವಲ್ಪ ಕುದಿ ಬರುವವರೆಗೂ ಕುದಿಸಿದ್ರೆ ಸಾಕು. ಜಾಸ್ತಿ ಕುದಿಸಿದ್ರೆ ತೆಂಗಿನಕಾಯಿ ಎಲ್ಲ ಒಡೆದು ಹೋಗಿ ನೀರು ಬಿಟ್ಟ ರೀತಿಯಲ್ಲಿ ಆಗುತ್ತೆ, ಅದು ಚೆನ್ನಾಗಿರಲ್ಲ. ಈ ಥರ ನೋಡಿ, ಕುದಿಯೋಕೆ ಸ್ಟಾರ್ಟ್ ಆದ ಕೂಡಲೇ ನಾವು ಸ್ಟವನ್ನು ಆಫ್ ಮಾಡಿಕೊಳ್ಳೋಣ. ಇನ್ನು ನಾವು ಇದಕ್ಕೆ ಫ್ರೆಶ್ ಆದ ಎಳೆಯದಾದ ಕರಿಬೇವಿನ ಸೊಪ್ಪನ್ನು ಈ ಥರ ಹಾಕಿಕೊಡೋಣ. ಕೊನೆಯದಾಗಿ ಒಗ್ಗರಣೆ ಕೂಡ ಹಾಕಿದರೆ ನಮ್ಮ ಟೇಸ್ಟಿಯಾದ ಹೆಲ್ದಿಯಾದ ತೊಂಡೆಕಾಯಿ ಮೇಲೋಗರ ಇಲ್ಲಿ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಇದೇ ಥರ ಟ್ರೈ ಮಾಡಿ ನೋಡಿ. ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕಂತೂ ಮರಿಬೇಡಿ. ಜಾಸ್ತಿ ಹುಳಿ ಬೇಕಿದ್ರೆ ನೀವು ಜಾಸ್ತಿ ಮಜ್ಜಿಗೆಯನ್ನು ಸೇರಿಸಿದ್ರೆ ಸಾಕು, ಅದೆಲ್ಲ ನೋಡಿಕೊಂಡು ಸೇರಿಸ್ಕೊಳ್ಳಿ. ಜಾಸ್ತಿ ಹುಳಿ ಬೇಡದವರು ಸ್ವಲ್ಪ ಮಜ್ಜಿಗೆ ಹಾಕಿದ್ರೆ ಸಾಕು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು. ನನ್ನ ಚಾನಲ್ ಅನ್ನು ನೋಡುವವರಿದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ಸ್.